ಕೆಲಸಗಳು ಮಾಡ್ತಾ ಇರತಕ್ಕಂಥ ಬಾಲ ಮಕ್ಕಳು. ಈ ಒಂದು ಉಪಪ್ರಾಂಶುಪಾಲರಿಗೆ ಯಾವ ಶಿಕ್ಷೆ ಕೊಡಬೇಕು ಅನ್ನೋದನ್ನ ಕೊಡ್ಬೇಕು, ಇಲ್ಲಾಂದ್ರೆ ಸರ್ಕಾರದ ವಿರುದ್ಧ ನಾವು ಹೋರಾಟನ ಹಮ್ಮಿಕೊಳ್ತೀವಿ. ಏನು ಗುರುವಾರ ಶುಕ್ರವಾರ ಶನಿವಾರ ಕೋಲಾರ ನಗರದ ಉಪನಿರ್ದೇಶಕರ ಕಚೇರಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಪಕ್ಕದಲ್ಲೇ ಏನು 8th, 9th, 10th ಮಕ್ಕಳ ಕೈಯಿಂದ ಇವತ್ತು ಸಹ ಕಟ್ಟಡ ಒಡಿಸುವಂಥ ಕೆಲಸ, ಚೊಪಡಿನ ಎತ್ತಿಸುವಂಥ ಕೆಲಸ, ಮಣ್ಣನ್ನು ಎತ್ತಿಸುವಂಥ ಕೆಲಸ ಮಾಡ್ತಾಯಿದ್ದಾರೆ. ಯಾಕೆ ಮಾಡ್ತಾಯಿದ್ದಾರೆ? ಸರ್ಕಾರ ಹೇಳ್ತಾ ಇದ್ದಾರೆ ಮಕ್ಕಳ ಕೈಯಿಂದ ಏನು ಮಾಡಿಸಬಾರ್ದು ಅಂತ. ಶ್ರಮದಾನ ಅಂತಂದರೆ ಗಿಡ ಕೆಳಿಸೋದು ಅಥವಾ ಪೇಪರ್ ಹಾಯಿಸುವಂಥದ್ದು ಮಾಡಬೇಕು. ಈಗ ಪರೀಕ್ಷೆ ಸಮಯ, SSLC ಪರೀಕ್ಷೆ ಸಮಯ, 8th, 9th ಮಕ್ಕಳಿಗೂ ಪರೀಕ್ಷೆ ಸಮಯ. ಇಂಥ ಸಮಯದಲ್ಲಿ ಗುರುವಾರದಿಂದ ಶುಕ್ರವಾರ ಶನಿವಾರ ಮಕ್ಕಳ ಕೈಯಿಂದ ಗೋಡೆ ಒಡೆಸಿದ್ದಾರೆ, ಕಲ್ಲುಗಳನ್ನ ಎತ್ತಿಸಿದ್ದಾರೆ, ಮಣ್ಣು ಎತ್ತಿಸಿದ್ದಾರೆ, ಸಿಮೆಂಟ್ ಕಲಸಿದ್ದಾರೆ, ಕಾಂಕ್ರೀಟ್ ಕೂಡ ಮಕ್ಕಳ ಕೈಯಿಂದ ಕಾಂಕ್ರೀಟ್ ಕೂಡ ಹಾಕ್ಸಿದ್ದಾರೆ. ಇದನ್ನು ಒಬ್ಬ ಉಪಪ್ರಾಂಶುಪಾಲರ ಜವಾಬ್ದಾರಿ ಹುದ್ದೆಯಲ್ಲಿರ್ತಕ್ಕಂಥ ಉಪಪ್ರಾಂಶುಪಾಲರಾದ BM ರಾಧಮ್ಮನವರು ಮಾಡಿದ್ದಾರೆ. ರಾಧಮ್ಮನವ್ರಿಗೆ ಸುಮಾರು ಬಾರಿ ನಾವು ಹೇಳಿದರೂ ಕೂಡ ಕಿವಿಮೇಲಕ್ಕಂತ ಇಲ್ಲ, ಸಾಕ್ಷಿಗಳು ಬೇಕಾಗಿತ್ತು. ಅದಕ್ಕೆ ಸಾಕ್ಷಿ ಸಮೇತ ವಿಡಿಯೋಗಳನ್ನ ಮಾಡಿ ಮಾಧ್ಯಮಗಳಿಗೆ ನಾವು ಕೊಟ್ಟಿದ್ದೀವಿ. ಇವತ್ತು ಶಿಕ್ಷಣ ಇಲಾಖೆ, ಶಿಕ್ಷಣ ಮಂತ್ರಿಗಳು, ಸರ್ಕಾರ ಈ ಉಪಪ್ರಾಂಶುಪಾಲರಾದಂಥ ರಾಧಮ್ಮನವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಈ ಮಕ್ಕಳು ಕೆಲಸ ಮಾಡಿ ಮನೆಗೆ ಹೋಗಿ ಪರೀಕ್ಷೆಗೆ ಸಿದ್ಧತೆ ಮಾಡ್ಕೊಳಕ್ಕೆ ಸಾಧ್ಯ ಇದೆಯಾ? ಮಕ್ಕಳಿಗೆ ಆಯಾಸ ಆದಾಗ ಮನೆಯಲ್ಲಿ ಏನಾದರೂ ಒಂಚೂರು ಊಟ ತಿಂದು ಆರಾಮಾಗಿ ಮಲಗಿಬಿಡ್ತಾರೆ, ನಿದ್ದೆಗೆ ಜಾರ್ತಾರೆ, ಮಕ್ಕಳ ಭವಿಷ್ಯ ಏನಾಗ್ತದೆ? ರಿಸಲ್ಟ್ ಬರೋಕ್ಕೆ ಸಾಧ್ಯನಾ? ಮೆರಿಟ್ ಬರೋಕ್ಕೆ ಸಾಧ್ಯನಾ? ಇವ್ರ ಮಕ್ಕಳು ಖಾಸಗಿ ಶಾಲೆಗಳಲ್ಲಿ ಓದಬೇಕು, ಬಡ ಮಕ್ಕಳು ಬರ್ತಾಯಿದ್ದಾರೆ, ರೈತರ ಮಕ್ಕಳು ಬರ್ತಾಯಿದ್ದಾರೆ, ದಲಿತರ ಮಕ್ಕಳು ಬರ್ತಾಯಿದ್ದಾರೆ, ಅಲ್ಪಸಂಖ್ಯಾತರ ಮಕ್ಕಳು ಶಾಲೆಗೆ ಬರ್ತಾಯಿದ್ದಾರೆ. ಇವತ್ತು ಶಾಲೆಗಳು ಉಳಿದಿದೆ ಅಂತಂದರೆ ಈ ಒಂದು ಸಮುದಾಯದ ಮಕ್ಕಳಿಂದ, ಬಡ ಮಕ್ಕಳಿಂದ ಉಳಿದಿದೆ. ಆ ಶಾಲೆಗಳು ದಿನದಿಂದ ದಿನಕ್ಕೆ ಒಂದೊಂದೇ ಶಾಲೆಗಳು ರಾಜ್ಯದಲ್ಲಿ ಕಣ್ಮರೆ ಆಗ್ತಾ ಇದ್ದಾವೆ. ಇವತ್ತು ಶಿಕ್ಷಕರು ಶಾಲೆಗಳನ್ನ ಉಳಿಸುವಂಥ ಕೆಲಸ ಮಾಡಬೇಕಾಗಿತ್ತು, ಪ್ರಾಂಶುಪಾಲರು ಸರ್ಕಾರಿ ಶಾಲೆಗಳನ್ನ ಉಳಿಸುವಂಥ ಕೆಲಸ ಮಾಡಬೇಕಾಗಿತ್ತು. ಇವತ್ತು ಹೋರಾಟಗಾರರು ಅದು ಆ ಕೆಲಸವನ್ನು ಮಾಡಬೇಕಾದಂಥ ಸಮಯ ಬಂದಿದೆ. ನಮಗೆ ಬೇಜಾನ್ ಬೇರೆ ಬೇರೆ ಕೆಲಸಗಳಿದೆ ರೈತರದು, ಆದರೂ ಕೂಡ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರ್ತಕ್ಕಂಥ ನಮ್ಮ ಮಕ್ಕಳೇ, ಬಡ ಮಕ್ಕಳೇ, ರೈತರ ಮಕ್ಕಳು, ಅಲ್ಪಸಂಖ್ಯಾತ ಮತ್ತು ದಲಿತರ ಮಕ್ಕಳು ಓದ್ತಾ ಇದ್ದಾರೆ, ಆ ಶಾಲೆಗಳು ಉಳಿಸ್ಬೇಕು ಅಂತೇಳಿ ರೈತ ನಾಯಕ ಪ್ರೊಫೆಸರ್ ನಂಜುಂಡಸ್ವಾಮಿ ಸ್ಥಾಪಿತ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಈ ಒಂದು ಕಾರ್ಯಕ್ಕೆ ರಾಜ್ಯಾದ್ಯಂತ ಕೋಲಾರ ಜಿಲ್ಲೆನೇ ಪ್ರಾರಂಭ ಮಾಡಿದ್ದೀವಿ. ಸರ್ಕಾರಿ ಶಾಲೆಗಳು ಉಳಿಬೇಕು, ಸರ್ಕಾರಿ ಶಾಲೆಗಳ ಕಾಂಪೌಂಡ್ಗಳು ಸರ್ಕಾರ ಏನಿದೆಯಾ ಅವೆಲ್ಲ ಉಳಿಸೋದ್ರ ಜೊತೆಗೆ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಒಳ್ಳೆಯ ಉನ್ನತ ವಿದ್ಯಾಭ್ಯಾಸ ಬೇಕು. ಆ ಶಾಲೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರು ಉತ್ತಮವಾಗಿ ಬೋಧನೆ ಮಾಡಿ ಸರ್ಕಾರಿ ಶಾಲೆಗಳು ಉಳಿಯೋದಕ್ಕೆ ಶ್ರಮ ವಹಿಸಬೇಕಂತೇಳಿ ಒತ್ತಾಯ ಮಾಡ್ತಾ ಇದ್ದೀನಿ. ಬಾಲಕಾರ್ಮಿಕ ಪದ್ಧತಿಯಡಿ ಅಥವಾ ಬಾಲಕಾರ್ಮಿಕ ಕಾನೂನಿನಡಿ ಎಲ್ಲಾದರೂ ಗ್ಯಾರೇಜ್ಗಳಲ್ಲಿ ಬೇರೆ ಬೇರೆ ಕಡೆ ಕೆಲಸಗಳು ಮಾಡ್ತಾಯಿರ್ತಕ್ಕಂಥ ಬಾಲ ಮಕ್ಕಳು ಅಂದರೆ 14-15 ವರ್ಷದ ಒಳಗಡೆ ಇರ್ತಕ್ಕಂಥ ಮಕ್ಕಳು ಏನಾದರೂ ಕೆಲಸ ಮಾಡಿದರೆ ಸರ್ಕಾರ ಅವ್ರನ್ನ ದಂಡ ವಿಧಿಸೋದ್ರ ಜೊತೆಗೆ ಜೈಲಿಗೆ ಹತ್ತುವಂಥ ಕೆಲಸ ಮಾಡ್ತಾರೆ. ಆದರೆ ಈ ಶಾಲೆಯಲ್ಲಿ ಈ ಮಕ್ಕಳ ಕೈಯಿಂದ ಗುರುವಾರ ಶುಕ್ರವಾರ ಶನಿವಾರ ಕಲ್ಲು ಗೋಡೆ ಮಣ್ಣು ಸಿಮೆಂಟ್ ಕೆಲಸ ಮಾಡಿಸಿದ್ದಾರೆ, ಕಾಂಕ್ರೀಟ್ ಕೂಡ ಹಾಕ್ಸಿದ್ದಾರೆ. ಈ ಒಂದು ಉಪಪ್ರಾಂಶುಪಾಲರಿಗೆ ಯಾವ ಶಿಕ್ಷೆ ಕೊಡಬೇಕು ಅನ್ನೋದನ್ನು ಸರ್ಕಾರ ನಿರ್ಧಾರ ಮಾಡಬೇಕು, ಕೊಡಬೇಕು, ಇಲ್ಲಾಂದರೆ ಸರ್ಕಾರದ ವಿರುದ್ಧ ನಾವು ಹೋರಾಟನ ಹಮ್ಮಿಕೊಳ್ತೀವಿ ಸರ್. ಮತ್ತು BM ರಾಧಮ್ಮ ಅವರು ಏನು ಈ ಕೆಲಸ ಮಾಡಿದ್ದಾರೆ ಅವ್ರನ್ನ ಈ ಕೂಡಲೇ ಸೇವೆಯಿಂದ ವಜಾಗೊಳಿಸಿ ತನಿಖೆಯನ್ನು ಆರಂಭ ಮಾಡಬೇಕಂತೇಳಿ ಶಿಕ್ಷಣ ಇಲಾಖೆ ಅಧಿಕಾರಿಗಳ ಬಳಿ ಮತ್ತು ಶಿಕ್ಷಣ ಸಚಿವರ ಬಳಿ ಒತ್ತಾಯ ಮಾಡ್ಕೊತಾ ಇದ್ದೀನಿ. ನಮಸ್ಕಾರ, ನನ್ನ ಹೆಸರು ಕಲ್ವಮಂಜಲಿ ರಾಮಶಿವಣ್ಣ ಅಂತೇಳಿ ರಾಜ್ಯ ಯುವ ಘಟಕದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾಯಿದ್ದೀನಿ.